ಹೆದರ್ಕೋಬೇಡ ಮಗಳೇ, ಏನು ಆಗಿಲ್ಲ ನಿಮಗೆ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ. ತುಂಬಾ ನೋವಾಗ್ತಿದೆಯಮ್ಮ. ಕೃಷ್ಣ, ಏನೋ ಇದು, ಒಂದ್ ಸ್ವಲ್ಪ ಜವಾಬ್ದಾರಿ ಇರೋದು ಬೇಡೇನೋ? ಪ್ಲೀಸ್ ಕೃಷ್ಣ, ನೀನು ಬೈಬೇಡಿ, ತಪ್ಪೆಲ್ಲ ನಂದೆ. ಅವತ್ ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಇಂದ ಹೀಗಾಗೋಯ್ತು. ಮದುವೆಗೆ ಮುಂಚೆನೆ ಇಷ್ಟೊಂದು ವಯಸ್ಕೊಂಡು ಮಾತಾಡ್ತಿದ್ಯಲ್ಲ, ಇನ್ನು ಮದುವೆ ಆದ್ಮೇಲೆ ಹೇಗೋ? ಅಣ್ಣ, ಲವ್ ಅಂದ್ರೆ ಹಾಗೇನೆ, ಇಷ್ಟಪಟ್ಟವರು ಏನೇ ತಪ್ಪು ಮಾಡಿದ್ರು ತಪ್ಪು ತಪ್ಪನ್ಸಲ್ಲ. ಅದೇ ಮದ್ವೆ ಆದ್ಮೇಲೆ ಮಾಡಿದಲ್ಲ ತಪ್ಪೆ. ಸುಮ್ನೆ, ಆದಷ್ಟು ಬೇಗ ಈ ಹುಡುಗಿನ ನಮ್ ಮನೆ ತುಂಬಿಸ್ಕೋಬೇಕು. ನೋಡಿ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಖುಷಿ ಬಗ್ಗೆ ನಾವ್ ಕೇರ್ ತಗೋತೀವಿ, ನೀವ್ ಆದಷ್ಟು ಬೇಗ ಇವಳ ನಮ್ಮ ಮನೆ ಕಳ್ಸ್ಕೊಟ್ಬೇಡಿ. ಕಳ್ಸಣಂತೆ. ನೀವು ಕೇಳೋದೆಚ್ಚೋ, ನಾವ್ ಕಳ್ಸೋದೆಚ್ಚೋ, ಆದ್ರೆ ಮೊದ್ಲು ಡಿಸ್ಚಾರ್ಜ್ ಆಗ್ಲಿ ಇರಿ. ಏನಮ್ಮ ಖುಷಿ, ರೆಡಿನಾ? ನಾನ್ ರೆಡಿ. ಬೇಗ ವಾಲ್ಗ ಊದಿಸಿ. ಪರಮೇಶ್ವರಪ್ಪ, ಹೆಣ್ಮಕ್ಳು ತವರ್ ಮನೆ ಬಿಟ್ಟು ಗಂಡನ್ ಮನೆಗ್ ಹೋಗುವಾಗ ಅಪ್ಪ ಅಮ್ಮ ಅಳ್ತಾರೆ. ನೀನ್ ನೋಡಿದ್ರೆ ಕೊನೆಗೂ ಈ ಕೋತಿ ಹೋಗ್ತಾ ಇದೆಯಲ್ಲ ಅಂತ ಖುಷಿ ಆಗಿದ್ಯಾ? ಅಮ್ಮ ಇಲ್ಲದ ಒಬ್ಳೆ ಮಗಳು ಅಂತ ಚಿಕ್ಕನ್ನಿಂದ ಮುದ್ದು ಮಾಡ್ಬಿಟ್ಟೆ. ನಮ್ಮನೇಲಿ ನಾವಿಬ್ರೆ ಹೇಗೋ ನಡೀತಿತ್ತು. ಇದು ತುಂಬಿದ ಮನೆ, ಯಾರ್ಯಾರ ಮನ್ಸು ಆಗಿರುತ್ತೋ ಯಾರ ಮನ್ಸು ನೋಯಿಸ್ಬೇಡ ಮಗಳೇ. ನೀ ಹಂಗ ಮಾಡಲ್ಲ ಅಂತ ಗೊತ್ತು ನನ್ಗೆ. ಇವತ್ತು ಉಪದೇಶನಾ? ಸ್ವಲ್ಪನಾದ್ರೂ ಸೆಂಟಿಮೆಂಟಿಗ್ ಬಾ. ನಾನು ಹೋಗ್ತಾ ಇದ್ದೀನಿ ಅಂತ ನಿಮ್ಗೊಂದ್ ಚೂರು ಬೇಜಾರಾಗ್ತಿಲ್ವಾ? ಬೇಜಾರು ಮಾಡ್ಕೊಂಡು ಏನ್ ಪ್ರಯೋಜನ ಮಗಳೇ. ಇವತ್ತಲ್ಲ ನಾಳೆ ನೀನ್ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ? ಡ್ಯಾಡ್, ಪರಮೇಶ್ವರಪ್ಪ ಅಳ್ಳೇಬೇಕಾ? ಹೋಗ್ಲಿ, ಇವತ್ತಿಬ್ರು ಅದ್ಬಿಡೋಣ, ಫಾರ್ಮಾಲಿಟೀಸ್ಗೋಸ್ಕರನಾದ್ರು. ಮದುವೆ ಆಗೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಏನ್ ಕಷ್ಟಪಟ್ಟೆ? ಈ ಹುಡುಗಿ ಹುಡುಕ ಪ್ರಾಸೆಸ್ ತುಂಬಾ ಕಷ್ಟನಪ್ಪ. ಅದರಲ್ಲೂ ನಮ್ಮಂತ ಜಾಯಿಂಟ್ ಫ್ಯಾಮಿಲಿ ಹುಡುಗಿ ಹುಡುಕದಂದ್ರೆ ಜಸ್ಟ್ ಕಾನ್ ಬಿಲೀವ್. ಲಕ್ಕಿಲಿ ನೀನ್ ನಂಗೆ ಸಿಕ್ಕಿದ್ದು ನನ್ ಲಕ್. ಅವತ್ ನಿಜವಾಗ್ಲೂ ನಿಮ್ ಚಿಕ್ಕಮ್ಮ ನಾನ್ ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ? ನನ್ ಲೈಫಲ್ಲಿ ಮತ್ತೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಈ ಡವ ಎಲ್ಲ ಬೇಡ ಕೃಷ್ಣ. ಸ್ವಲ್ಪ ದಿನ ಬೇಜಾರಾಗಿರ್ತಿದ್ದೆ, ಮತ್ತೆ ನಿನ್ ಮ್ಯಾರೇಜ್ ಜರ್ನಿನೇ ಶುರು ಮಾಡ್ತಿದ್ದೆ. ಮೊದ್ಲೇ ನಿನ್ ಹೆಸರು ಕೃಷ್ಣ, ನೀನ್ ಒಂಟಿಯಾಗಿರ್ತಿದ್ಯಾ? ನೋಡು, ಈಗ ರಾಮ ಅಂತ ಹೆಸರು ಇಟ್ಕೊಂಡಿರೋರು ಎಲ್ಲರೂ ರಾಮನ್ ತರ ಇರ್ತಾರ, ಹಾಗೇನೆ ಕೃಷ್ಣ ಅಂತ ಹೆಸರು ಇಟ್ಕೊಂಡಿರೋರು ಕೃಷ್ಣನ್ ತರ ಇರ್ತಾರ? ಅದೆಲ್ಲ ನನಗ್ ಗೊತ್ತಿಲ್ಲ. ನನಗ್ ಮಾತ್ರ ನೀನ್ ಕೃಷ್ಣನ್ ತರಾನೇ ಇರ್ಬೇಕು. ಹೌದು, ಈ ತರ ಮುಖಮುಖ ನೋಡ್ಕೊಂಡ್ ಕುತ್ಕೊಳಕ ನಾವ್ ಮದ್ವೆ ಆಗಿದ್ದು? ಫಸ್ಟ್ ನೈಟ್ ಕಣೋ ಕೃಷ್ಣ ಇದು. ಓ ಯಾ, ಕರೆಕ್ಟ್.